ನಗುಬಿ ತಾಲೂಕಿನ ಕುನ್ನಾಲ ಗ್ರಾಮದಲ್ಲಿ ಜೆಡಿಎಸ್ ರಾಜೀನಾಮೆ ಪರ್ವ ಭರ್ಜರಿಯಾಗಿ ನಡೆದಿದೆ. ಬಹುತೇಕ ಇಲ್ಲಿ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಸುಮಾರು 6,000 ಈ ಗ್ರಾಮ ಪಂಚಾಯಿತಿಯಲ್ಲಿ ಮುಸ್ಲಿಂ ಸಮುದಾಯವಿದ್ದು ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದರೆ ಸುಮಾರು 90%ರಷ್ಟು ಜನರು ಶ್ರೀನಿವಾಸ್ಗೆ ಮತ ಹಾಕುತ್ತೇವೆ ಎನ್ನುವ ಮೂಲಕ ಶಾಸಕ ಶ್ರೀನಿವಾಸ್ ಪರ ಬ್ಯಾಟಿಂಗ್ ಮಾಡಿದರು. ಕಾಂಗ್ರೆಸ್ ಗೆ ಮುಸ್ಲಿಮ್ಸ್ ಗೆ ಒಲವು ಜಾಸ್ತಿ ಇದೆ ಅಂತ ಅದು ಅದು ಒಂದು 10% ನಮ್ಗೆ ಆಡ್ ಆಗುತ್ತೆ. ಕಾಂಗ್ರೆಸ್ ಬಂದ್ರೆ 90 ಮಾಡ್ತಾರೆ, ಕಾಂಗ್ರೆಸ್ ಬಂದ್ರೆ 90% ಆಗುತ್ತೆ, ಪಕ್ಷೇತರ ಬಂದ್ರೆ ಒಂದು 80% ಆಗುತ್ತೆ. ಹಾಲಿ ಎಂಎಲ್ಎಗೆ ಕುತ್ತಿಗೆ ಕುಯ್ದಂಗೆ ಅವರು, ಅದಕ್ಕೋಸ್ಕರ ನಾವು ಅವ್ರು ವಾಸಣ್ಣ ಅವ್ರು ಎಲ್ಲಿರ್ತಾರೆ ನಾವು ಅಲ್ಲಿರ್ತೀವಿ. ವಾಸಣ್ಣ ಯಾವ ಪಕ್ಷಕ್ಕೆ ಹೋಗ್ತಾರೆ ಆ ಪಕ್ಷಕ್ಕೆ ನಾವು ಇರ್ತೀವಿ. ಅಲ್ರಿ, ಇಬ್ರಾಹಿಂ ಅವರು ಜೆಡಿಎಸ್ ಗೆ ರಾಜ್ಯಾಧ್ಯಕ್ಷ ಆಗಿದ್ದಾರೆ, ನಿಮ್ಮ ಏರಿಯಾದಲ್ಲೆಲ್ಲ ಅವ್ರು ಬೆಂಗಳೂರಿಗೆ ಸೀಮಿತ ಅವ್ರು ಅಷ್ಟೇ, ಬೆಂಗಳೂರು ಅವ್ರ ಏರಿಯಾದಲ್ಲಿ ಅವ್ರು ಅಷ್ಟೇ ಸೀಮಿತ. ನಮ್ಗೆ ವಾಸಣ್ಣ ಅವರು ಗುಬ್ಬಿ ತಾಲೂಕಲ್ಲಿ ಅವ್ರು ಇರೋತಕ ನಾವು ಅವ್ರು ಎಲ್ಲಿಂದ ತಕ ಹೋಗ್ತಾರೆ ನಾವು ಅಲ್ಲಿಂದ ತಕ ಅವ್ರ ಹಿಂದೆನೆ ಇರ್ತೀವಿ. ಶ್ರೀನಿವಾಸ್ ಕಳೆದ 20 ವರ್ಷದಿಂದ ಶಾಸಕ ಶ್ರೀನಿವಾಸ್ ನಮ್ಮ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ, ಹಾಗಾಗಿ ನಾವೆಲ್ಲ ಅವರ ಜೊತೆಯಾಗಿ ಇರುತ್ತೇವೆ ಎಂದು ತಿಳಿಸಿದರು. ಕೆತ್ತವ್ರೆ 4 ಸರಿ ಕೆತ್ತವ್ರಿ, ಈ ಸರಿ ನಾವು ಗೆಲ್ಲಿಸ್ತೀವಿ. ನಾವು ಒಳ್ಳೆ ವ್ಯಕ್ತಿ, ಬಡವ್ರ ಬಗರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರೆ, ರೋಡು ಚರಂಡಿ ಎಲ್ಲ ಮಾಡಿಕೊಟ್ಟವ್ರು. ಅವ್ರು ಎಲ್ಲಿಂದ ತಕ ಇರ್ತಾರೋ ಅಲ್ಲಿಂದ ತಕ ಅವ್ರ ಹಿಂದೆ ನಾವು ಇರ್ತೀವಿ. ಒಳ್ಳೆ ಶಾಸಕರು ನಮ್ದು, ಒಳ್ಳೆ ಎಂಎಲ್ಎ ನಮ್ಗೆ. ಯಾಕೆ ರಾಜೀನಾಮೆ ಕೊಡ್ತಿರೋದು ಯಾಕೆ? ರಾಜೀನಾಮೆ ನಮ್ಗೆ ಜೆಡಿಎಸ್ಇಂದ ನಮ್ಗೆ ಮೋಸ ಆಗಿದೆ. ರಾಜೀನಾಮೆ ಕೊಡ್ತಾ ಇದ್ದೀವಿ. ಕುಮಾರಸ್ವಾಮಿ ಮೋಸ ಮಾಡೋರು ವಾಸವಣ್ಣಗೆ. ಏನಕ್ಕೆ ಏನು ಅಂತ ಮೋಸ ಮಾಡೋರು? ಒಳ್ಳೆ ವ್ಯಕ್ತಿ ಮೋಸ ಮಾಡೋರೆ. ಅವರು ಅಲ್ಲಿ ಎಂಎಲ್ಎ ಇದ್ಬಿಟ್ರು, ತಮ್ಮಂದಿ ಅಲ್ಲೇ ಇನ್ನೊಂದು ಅಭ್ಯರ್ಥಿಗೆ ಬಂದು ಘೋಷಣೆ ಮಾಡೋರೆ. ಅದಕ್ಕೆ ನಮ್ಗೆ ಬೇಜಾರಾಯಿತು, ಅದಕ್ಕೆ ರಾಜೀನಾಮೆ ಕೊಡ್ತಾ ಇದೀವಿ ಜೆಡಿಎಸ್ಇಂದ. ನಾವು ಎಂಎಲ್ಎಗೆ ಅವ್ನು ಎಲ್ಲಿಂದ ಇರ್ತಾರೆ ಅಲ್ಲಿಂದ ಗೆಲ್ಲಿಸ್ತೀವಿ. ಈಗ ಅವ್ರು ಕಾಂಗ್ರೆಸ್ ಬರಲ್ಲ, ಪಕ್ಷೇತರ ಹೋಗ್ತೀನಿ ಹೇಳ್ಬೇಕಲ್ಲ. ನಾನು ಒಂಥರ ಹೇಳ್ತೀನಿ, ನೀವು ಒಂಥರ ಹೇಳ್ತೀರ, ಅದಲ್ಲ. ನಾನು ಇಂಥ ಲೇಟ್ ಮಾಡಿ ಆಯ್ತು, ಕಾಂಗ್ರೆಸ್ ಬರಲ್ಲ ವಾಸಣ್ಣ, ಪಕ್ಷೇತರ ಕಾಂಗ್ರೆಸ್ ಗೆ ವಾಸಣ್ಣ ಅವ್ರು ಬರಲ್ಲ, ಪಕ್ಷೇತರ ಹೋಗ್ತೀನಿ ಅಂತಾರೆ. ನಿಮ್ಗೆ ನಂಬಿಕೆ ಇದೆ ಕಾಂಗ್ರೆಸ್ ಇಂದ ವಾಸಣ್ಣ ಟಿಕೆಟ್ ಕೊಡ್ತಾರಂತ ನಿಮ್ಗೆ ನಂಬಿಕೆ ಇದೆ? ಕಾಂಗ್ರೆಸ್ ಇಂದ ಕೊಟ್ಟೆ ಕೊಡ್ತಾರಂತ ಹೇಳಿದರೆ ನಮ್ಮ ಪಕ್ಷದ ಮೇಲೆ ನಂಬಿಕೆ ಇದೆ? ಎಲ್ಲೋ ಕುದುರೆ ಕೊಳ್ಳಿ ಅಂತ ನಂಬಿಕೆ ಇದೆ? ನಾನು ಹೇಳ್ತೀನಿ, ಯಾರಿಗೂ ಕೊಡೋದಲ್ಲ, ಎಲ್ಲೋ ಕುದುರೆ ಕೊಡಿ. ಇನ್ನು ಇದೇ ಸಂದರ್ಭದಲ್ಲಿ ರೆಹಮತ್ತುಲ್ಲಾ ಮಾತನಾಡಿ, ನಾವು ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಿ ಗೆಲ್ಲಿಸಿಕೊಂಡರೆ ಅವರು ಕೊನೆಯದಾಗಿ ಹೋಗುವುದು ಬಿಜೆಪಿ ಕಡೆಗೆ. ಹಾಗಾಗಿ ನಾವೆಲ್ಲ ವಾಸಣ್ಣ ಅವರಿಗೆ ಮತ ಹಾಕಿ ಗೆಲ್ಲಿಸಿಕೊಂಡರೆ ಖಂಡಿತವಾಗಿ ನಮ್ಮ ಸಮುದಾಯ ಅಭಿವೃದ್ಧಿ ಆಗುತ್ತದೆ ಎಂದು ತಿಳಿಸಿದರು. ರಾಜ್ಯ ನಾಯಕರು ಮುಸ್ಲಿಂ ಜನಾಂಗಕ್ಕೆ ನಾಯಕರು ಇಬ್ರಾಹಿಂಗಿಂತ ಜಮೀರ್ ಓಕೆ ಇದ್ದಾರೆ, ಯೂಟಿಂಗ್ ಆದರಿದ್ದಾರೆ, ಯೂಟಿಂಗ್ ಆದರಿದ್ದಾರೆ. ಆದ್ರೆ ಅದ್ರೊಳಗೂ ಜಮೀರ್ ಅಹಮದ್ ಅವರು ನಮ್ಗೆ ನಾಯಕರು, ನಮ್ಮ ನೆಚ್ಚಿನ ನಾಯಕರು. ಇಬ್ರಾಹಿಂಗಿಂತ ನೀವು ಜಮೀರ್ ನ ಒಪ್ಪಲ್ಲೂ ಇಬ್ರಾಹಿಂ ಒಪ್ಪಲ್ಲ, ಇಬ್ರಾಹಿಮಿಗೆ ಒಪ್ತೀವಿ. ಆದ್ರೆ ಅವರು ನಮ್ಮ ಪಕ್ಷದಲ್ಲಿ ಆದ್ರೆ ಅವ್ರು ಇಂಥ ಪಕ್ಷಕ್ಕೆ ಹೋಗಿದ್ದಾರೆ. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ನಮ್ಮ ನಾಯಕರಾದ ಜಮೀರ್ ಅಹಮದ್ ಅವರು ಟಿಪ್ಪು ಜಯಂತಿಗೆ ಆಹ್ವಾನ ಕೊಟ್ಟಿರುವಾಗ ಅವರು ಬೇಕಷ್ಟು ಅವಾಗ ಡಿಲೆ ಮಾಡಿ ತಿರಸ್ಕರಿಸಿ ಆ ನಮ್ಮ ಫಂಕ್ಷನ್ಗೆ ಬಂದಿಲ್ಲ. ನಮ್ಮ ಮುಸಲ್ಮಾನ್ ಪರವಾಗಿ ಕುಮಾರಸ್ವಾಮಿ ಇಲ್ಲಿದ್ಮೇಲೆ ಆ ಪಕ್ಷಕ್ಕೆ ಇಬ್ರಾಹಿಂ ಹೋದ್ರೆ ಎಷ್ಟು ಇಬ್ರಾಹಿಂ ಇಂದ 100 ಜನ ಹೋದ್ರು ನಮ್ಗೇನು ಅಧಿಕ ಇದ್ದಿಲ್ಲ. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.